ಈ ಒಂದು ಗಲಾಟೆಯಲ್ಲಿ 50K ಕೂಡ ತಲುಪಿದೀವಿ. ಸೊ ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ಬೇಕಲ್ಲಪ್ಪ ನೀವು. ಒಬ್ಬೊಬ್ಬ ಫ್ಯಾನ್ಸ್ಗೂ ಧನ್ಯವಾದ ಹೇಳ್ತೀನಿ ಗುರು, ಇದು ಟೀಮ್ ವರ್ಕ್ ಸೀರಿಯಸ್ಲಿ. ಯಾಕಂದ್ರೆ ನಾನು ಶುರು ಮಾಡಿದಾಗ ನಮ್ಮ ಅಪ್ಪ ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೆ, ಜಾನಿ ಅಪ್ಪ 50,000 K ಅಂತಂದ್ರೆ, 50,000 ಅಂತಂದ್ರೆ ಹೆಂಗೆ ಅಂತಂದ್ರೆ, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಕೆಪಾಸಿಟಿ 33,000, ಅದಕ್ಕೆ ಇನ್ನೊಂದು 17,000 ಆಡ್ ಮಾಡ್ಕೊ, ಅಂದ್ರೆ 1.5 times ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಾವಿಬ್ರು ಮಧ್ಯದಲ್ಲಿ ಮಾತಾಡ್ತಿದೀವಿ, ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದಾರೆ ಅಂತ ನನಗೆ ಪ್ರೆಷರ್ ಆಗ್ಬಿಡುತ್ತೆ ಜಾನಿ. ಆಮೇಲೆ ಒಂದೇ ಹೇಳ್ತೀನಿ ನಾನು ನೋಡಪ್ಪ, ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಫ್ಯಾನ್ಸ್, ಯಾರು ನೋಡ್ತಾ ಇರೋ ಫ್ಯಾನ್ಸ್ ಅಂದ್ರೆ DRS ಫ್ಯಾನ್ಸ್ಗೆ. ನಾನು ಈ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದಾಗ 75,000 ಜನ ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ ನಮ್ಮ ಅಪ್ರಾಣೆ ಅನ್ಕೊಂಡಿರ್ಲಿಲ್ಲ. ಸುಮ್ನೆ ಜಸ್ಟ್ ಮಜಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದು. ಒಪಿನಿಯನ್ ಗಳು ಹೇಳಕ್ಕೆ ನಮ್ಗೂ ಏನೋ ಹೊಟ್ಟೆನಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತೀವಿ ಅಂತ ಜಾನಿ ಜಾಯ್ನ್ ಆಗಿ ಆಮೇಲೆ ಅಖಿಲ್ಲು ಆಮೇಲೆ ಚಿಪ್ಲಿ ಅವಾಗವಾಗ ಗೆಸ್ಟ್ ಶೋ ತರ ಬರ್ತಾ ಇದ್ರಿ. ಅಂಡ್ ಒಂದ್ ಒಳ್ಳೇದ್ ಏನಾಗಿದೆ ಅಂತಂದ್ರೆ ರೆಸ್ಪಾನ್ಸ್ ಚೆನ್ನಾಗಿರೋದು ಒಂದೇ ಅಲ್ಲ, ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಕ್ರಿಕೆಟಿಂಗ್ ನಾಲೆಜ್ ನ ಹಂಚ್ಕೊಳಕ್ ಒಂದ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ ನಮ್ಗಲ್ಲಿ. ಸೊ ಯಾರ ಇವಾಗ ಏನಾರ ಸಬ್ಸ್ಕ್ರೈಬ್ ಆಗಿತ್ತು ಅಂತಂದ್ರೆ ನಮ್ ಶೋ ಹಿಂಗೆ ಇರುತ್ತೆ ಅಂತ ಹೇಳ್ತೀವಿ. ಇದು ನಾರ್ಮಲ್ ಅಲ್ಲ, ಫಾರ್ಮಲ್ ಅಲ್ಲ, ಅಂದ್ರೆ ನಮ್ಗೆ ನಾರ್ಮಲ್ ಇದು ಬೋರಿಂಗ್ ಅಂತ ಬೇಡ ಅಂತಾನೆ ವಿಭಿನ್ನವಾಗಿ ಮಾತಾಡ್ತಾ ಇರೋದು, ಕಟ್ಟೆ ಮೇಲೆ ಕುತ್ಕೊಂಡಂಗೇನೆ. ಸೊ ಅಲ್ಲಿ ಇಲ್ಲಿ ಒಂದೆರಡು ಮಾತುಗಳು ಹಂಗೆ ಹಂಗೆ ಹೋಯ್ತು ಅಂತಂದ್ರೆ ದಯವಿಟ್ಟು ತಪ್ಪು ತಿಳ್ಕೊಬಿಡಿ. 80,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಮ್ಮ DRS ಶೋಗೆ, ಬಹಳ ಸಂತೋಷ ಆಗುತ್ತೆ. ಫ್ಯಾನ್ಸ್ಗೆ ನಾನು ಆಲ್ರೆಡಿ ಥ್ಯಾಂಕ್ಸ್ ಹೇಳಿದ್ದೀನಿ. ನಾನು ಸಾಕಷ್ಟು ಜನ ನಮ್ಮ ಶೋ ನೋಡೋದಕ್ಕೆ ಬರೋದು, ಕಾರಣ ಏನಂತಂದ್ರೆ ಕ್ರಿಕೆಟಿಂಗ್ ನಾಲೆಜ್ ಸ್ವಲ್ಪ ಹಂಚ್ಕೋತಾ ಇದ್ದಾರೆ ಅನ್ನೋದು ಒಂದು, ಇನ್ನೊಂದು ಸ್ವಲ್ಪ ತಮಾಷೆಗೆ ಕಟ್ಟೆ ಮೇಲೆ ಕುತ್ಕೊಂಡಾಗಿ ಮಾತಾಡ್ತಾರೆ ನನ್ನ. ಸೊ ಈ ಟೈಮಲ್ಲಿ ನಾನು ಪರ್ಸ್ನಲ್ ಆಗಿ ಬೀಯಿಂಗ್ ದ ಫೌಂಡರ್ DRS ಆಗಿ ಥ್ಯಾಂಕ್ ಮಾಡೋದು ನಮ್ಮ ಫಸ್ಟು ಫ್ಯಾನ್ಸ್ಗೆ, ಆಮೇಲೆ ನಮ್ಮ ಕ್ರೂ ಯಾರ್ಯಾರು ಇದಾರೋ ಎಲ್ಲ ಪ್ಯಾನಲಲ್ಲಿ, ಜಾನಿ ಚಿಪ್ಲಿ ಅಖಿಲ್ GK ವೆಂಕಿನೂ ಬಂದಿದ್ರು ನಮಗೆ, ಸಾಕಷ್ಟು ಎಪಿಸೋಡ್ಸ್ನ ಮಾಡಿಬಿಟ್ರು ಅಲ್ಲಿ ನಮಗೆ. ಸೊ ಪವನ್ ದೇಶಪಾಂಡೆ ಅವಾಗವಾಗ ಬರ್ತಾ ಇರ್ತಾರೆ, ಎಲ್ಲರೂ ಕೂಡ ಯಾರ್ಯಾರು ಕ್ರಿಕೆಟರ್ಸು ನಮ್ಮ ಒಲವುಗೋಸ್ಕರ ಬಂದಿದ್ರು ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನೀವು ನೋಡ್ತಾ ಇದ್ದೀರಾ, ಬೈ ವರ್ಡ್ ಆಫ್ ಮೌತ್ ಹರಡ್ತಾ ಇದೆ, ಬಾಯಿಂದ ಬಾಯಿಗೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅನ್ನೋದು ಇನ್ನೂ ಸಂತೋಷ ಆಗಿರೋದೊಂದು. ಬಟ್ ನಾವು ಒಂದು ವಿಷಯ ಮಾತ್ರ ಮರೆಯೋದೇ ಇಲ್ಲ ಇಲ್ಲಿ, ನಮ್ಮ ಪ್ರಣವ್ ಬಿಹೈಂಡ್ ದ ಸೀನ್ಸ್ ಮಾಡ್ತಾ ಇರೋಂಥ ಕೆಲಸ ಮಾತ್ರ ಅದ್ಭುತವಾದಂಥ ಒಂದು ಕೆಲಸ. ಜರ್ನಲಿಸಮ್ ಓದ್ತಾ ಇದ್ದಾರೆ ಪ್ರಣವ್, ಯೂಶಲಿ ನಮಗೆ ಫಿಕ್ಸ್ ಮಾಡೋದಾಗಲಿ, ಗ್ಲಿಚಸ್ಸು ಹಾಗೆ ಸೆಟಪ್ ಮಾಡೋದಾಗಲಿ, ನಮ್ಮ ಶೋನಲ್ಲಿ ಟೈಮಿಂಗ್ಸ್ನ ಲೈವ್ನ ಅವರಿರೋದ್ರಿಂದನೇ ಇದು ಅದ್ಭುತವಾಗಿ ನಡೀತಾ ಇದೆ ಅಂತಲೇ ಗೊತ್ತು. ಗ್ರಾಫಿಕ್ಸ್ ಸಖತ್ತಾಗ್ತಾ ಇದೆ, ನಂದು ಮಿಮಿಕ್ ಕಾರ್ಟೂನ್ಗಳು ಸಖತ್ತಾಗಿ ಮಾಡೋದಂಗೆ, ಮೀಮ್ಸ್ ಅವರೇ ಮಾಡಿರೋದು, ಅವ್ರದೇ ಐಡಿಯಾ, ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದೀವಿ ನಾವು. ಬಟ್ ಆ ಕಾಂಟ್ರಿಬ್ಯೂಷನ್ ಇರೋದ್ರಿಂದ ಅಂತ ಟೋಟಲ್ ಟೀಮ್ ಎಫರ್ಟ್ ತರ ಕಾಣಿಸ್ತಾ ಇದೆ. ಹೀಗೇನೆ ಇಲ್ಲಿಂದ ಮುಂದೆ ಬೆಳ್ಕೊಂಡು ಹೋಗೋದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಹೇಳ್ದ, ದೇವರಿಗೆ ಥ್ಯಾಂಕ್ಸ್ ಹೇಳ್ತಾನೆ. ನಮ್ಮ DRS ಶೋ ಹಿಂಗೆ ಮುಂದೆ ಹೋಗಿರಲಿ, ನಿಮ್ದು ನಮ್ದು ನಂಟು ಹಿಂಗೆ ಇರಲಿ. DRS ಪ್ರತಿಯೊಬ್ಬ ಅಭಿಮಾನಿಗೂ 1 lakh ಸಬ್ಸ್ಕ್ರಿಪ್ಷನ್ ಮಾಡಿದಕ್ಕೆ ಕೋಟಿ ಕೋಟಿ ವಂದನೆಗಳು ವಿಜಯ್. 1 lakh ಮಾಡಿದಕ್ಕೆ ಕೋಟಿ ವಂದನೆ ಹೇಳಿದೀವಿ. ಕೋಟಿ ಆಗ್ಲಿ ಅಂತ ದುರಾಸ ನನಗೆ. ಇಲ್ಲಪ್ಪ, ನಾವು ನೀನ್ ಆಲ್ರೆಡಿ ಈಗ ಲಖಪತಿ ಆಗ್ಬಿಟ್ಟಿದ್ಯಾಲಪ್ಪ ಸೋಶಿಯಲ್ ಮೀಡಿಯಾಲಿ, ಲಖಪತಿ ವಿಜಯ್. ಯಾವಾಗ ನೀನ್ ಬಂದಿಯೋ ಅಖಿಲ್ ಜಾಯ್ನ್ ಆಗಿ ಚಿಪ್ಲಿ ಜಾಯ್ನ್ ಆದ್ಮೇಲೆ ಧಮಾಕ ಆಗೋಯ್ತು ಅದು, ಪಾಪ ಒಂದು GK ಎಲ್ಲ ಬಂದ್ಮೇಲೆ. ಸೊ ಕ್ರಿಕೆಟರ್ಸ್ ಕೂತ್ಕೊಂಡು ಮಾತಾಡೋ ಇಂಟೆನ್ಷನ್ ಇಂದ ಈ ಒಂದು ಚಾನೆಲ್ ಮುಂದೆ ತಗೊಂಡು ಹೋಗ್ತಾ ಇದ್ದಿದ್ದು. ಅಂಡ್ ಸೋಫಾರ್ ಇಲ್ಲಿ ತನಕನೂ ಕೂಡ ನಾವು ಯಾರು ಹರ್ಟ್ ಮಾಡಿಲ್ಲ, ಮೇ ಬಿ ಒಂದೆರಡು ದಿವಸ ಅಲ್ಲಿ ಇಲ್ಲಿ ಆಗಿರ್ಬೋದು, ಏನೋ ಮಾತಾಡಿದಾಗ ಅಲ್ಲಿ ಇಲ್ಲಿ ಹೋಗಿರ್ಬೋದು, ಹೊರತು ಯಾವತ್ತು ಕೂಡ ಯಾರನ್ನು ಕೆಳಗೆ ಹಾಕಿಲ್ಲ. ಅಂಡ್ ನಮ್ಮ ಕನ್ನಡ ಭಾಷೆನ ಎತ್ತಿಡಿಯೋ ಒಂದು ಪ್ರಯತ್ನ ಅಂತ ಇದ್ದೇವೆ. ಇಲ್ಲಿ ಒಂದಂತೂ ಹೇಳ್ಬೋದು, ನಾನು ನೀನು ಶೋ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ವಿ, ಅಪ್ಲೋಡ್ ಮಾಡ್ತಾ ಇದ್ವಿ, ಓಕೆ. ಬಟ್ ಈ ಚಾನೆಲ್ ನೆಕ್ಸ್ಟ್ ಲೆವೆಲ್ ಹೋಗಿದ್ ಯಾವ ಗೊತ್ತಾ, ಪ್ರಣವ್ ಜೋಶಿ ಅವ್ರು ನಮಗ್ ಜಾಯಿನ್ ಆದ್ಮೇಲೆ. ಯಾಕಂದ್ರೆ ನಾವು ಸುಮ್ನೆ ಆಗ್ತಾ ಇದ್ವಿ, ತಮ್ಮನೇಲಿ ಇರ್ತಾ ಇರಲಿಲ್ಲ, ಏನು ಇರ್ತಾ ಇರಲಿಲ್ಲ, ಸ್ಟ್ರೈಟ್ ಅವೇ ರೆಡಿ ಸ್ಟಡಿ ಗೋ ಇಲ್ಲ, ಬರೀ ಗೋ ಆಗ್ತಾ ಇತ್ತು. ಬಟ್ ಈ ವ್ಯಕ್ತಿ ಬಂದು ಇನೋವೇಟಿವ್ ಆಗಿ ಯೋಚನೆ ಮಾಡಿ, ಅವರು ಫಿಲಮ್ ಮೇಕಿಂಗ್ ಅಲ್ಲಿ ಡಿಗ್ರಿ ಮಾಡಿ, ಅವ್ರದ್ದು ಎಲ್ಲ ಪಾಂಡಿತ್ಯನು ನಮ್ಮ ಹತ್ರನೇ ಯೂಸ್ ಮಾಡಿ, ನಮ್ಮನ್ನೇ ಗಿಣಿಪಿಕ್ ತರ ಯೂಸ್ ಮಾಡಿ ಈ ಹಂತಕ್ಕೆ ಬೆಳೆಸಿಯಾರಪ್ಪ. ಹೌದು, ಆಬ್ವಿಯಸ್ಲಿ ಪ್ರಣವ್ ಅವರ ಕಾಂಟ್ರಿಬ್ಯೂಷನ್ ಪ್ರತಿ ಸಲ ಹೇಳ್ತಾನೆ ಇರ್ತೀನಿ, ಎವ್ರಿ ಟೈಮ್ ಸುಮ್ನೆ ಬೈತಾ ಇರ್ತೀನಿ ತಮಾಷೆಗೆ ಅಂತ. ಬಟ್ ಏನಂದ್ರೆ ನಿಮ್ಗೆ ಆ ಒಂದು ಫಿನಿಶಿಂಗ್ ಟಚಸ್ ಕೊಡೋದು, ಅದ ರೀಚ್ ಹೋಗೋದಕ್ಕೆ ಕಾರಣನೇ ಮಾಡಿರುವಂತ ಒಂದು ಎಫರ್ಟ್ ಪ್ರಣವ್ ಕಡೆಯಿಂದ. ಅವ್ರಿಗೂ ಒಂದು ಪ್ಲಾಟ್ಫಾರ್ಮ್ ಸಿಕ್ತು ವರ್ಕ್ ಮಾಡೋದಕ್ಕೆ, ಅಂಡ್ ಅವ್ರಿಗೊಂದು ಕೇಸ್ ಸ್ಟಡಿ ಆಯ್ತು DRS ಅನ್ನೋದೇನು ಒಂದು ಕೇಸ್ ಸ್ಟಡಿ ಆಯ್ತು. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಒಂದು ಇಕೋ ಸಿಸ್ಟಮ್ ಬೆಳೀತು ಜನಿ. ಅದಕ್ಕೆ ನಾವು ಇವತ್ತು ಫ್ಯಾನ್ಸ್ ಇಲ್ಲ ಅಂದ್ರೆ ನಾವ್ ಇಷ್ಟೊಂದು ಮೋಟಿವೇಶನ್ ಇಟ್ಕೊಂಡು ಮಾಡ್ತಾನೆ ಇಲ್ಲ. 400 views, 500 views ಇದ್ರೆ ನಾನು ಇನ್ ಕೂತ್ಕೋತಾ ಇದ್ದು ಹಂಗೆ, ಸಾಕು ಬಿಡೋದು ಯಾವ್ದು ಕೇಳೋನೇ ಇಲ್ಲ, ಅವರೇ ಬಡ್ಕೋತಾ ಇದೀವಿ ಇಲ್ಲಿ ಅಂತ ಎದ್ದೋಗ್ತಾ ಇದೀವಿ. ಬಟ್ ಇದು ಕ್ರಮೇಣ ಹೆಂಗ್ ಬೆಳ್ಕೊಂಡು ಹೋಗಿತ್ತು ನೋಡಿ, ಇಲ್ಲಿ ಏನ್ ಪ್ರವಚನ ಹೇಳ್ತಾ ಇರ್ಲಿಲ್ಲ, ಬಟ್ ಸ್ಟಿಲ್ ಒಬ್ರಿಂದ ಒಬ್ರು ಹರ್ಡ್ಕೊಂಡು ಹೋಗಿ ಹೋಗಿ ಬೈ ವರ್ಡ್ ಆಫ್ ಮೌತ್. ನಿನ್ ಅಕ್ಕ ಇದ್ಯಾ, ನಾನು ಎವ್ರಿ ಟೈಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ನಾನು ಹೇಳ್ತಾನೆ ಇರ್ಲೇ ಬರ್ತಾರ್ ಬಾ, ದಟ್ಸ್ ನಾಟ್ ದ ಮೋಟಿವ್. ಇಂಟೆಂಟ್ ಏನು ಅಂತಂದ್ರೆ ಒಳ್ಳೆ ಕಾಂಟೆಂಟ್ ಕೊಡ್ಬೇಕು ಅನ್ನೋದೇ ನಮ್ದು ಯೋಚನೆ ಅಂತ ಹೇಳ್ತಾ ಇದ್ದೇನೆ ನಾವು. ಇವಾಗ ಅದಕ್ಕೆ ತಕ್ಕಂಗೆ ಬೆಳ್ಕೊಂಡು ಹೋಗಿದ್ಯಾರ.